ಇವತ್ತಿನ ಈ ಸಹಕಾರಿ ಸಂಘದ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ನಮ್ಮ ಸಹಕಾರಿ ರಂಗದ ಎಲ್ಲ ಹಿರಿಯ ನಿರ್ದೇಶಕರ ಒಂದು ಅಪೇಕ್ಷೆ ಮೇರೆಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತೇನೆ. ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಹಿಂದಿನಿಂದಲೂ ಬಹಳ ಒಂದು ಅಪೇಕ್ಷೆ, ಯಾಕಂದರೆ ಗ್ರಾಮದ ಜನರ ಏನು ಅಪೇಕ್ಷೆಗೆ ತಕ್ಕಂತೆ ಆ ಒಂದು ಪೂರೈಸುವಂಥ ಅವರ ಏನು ಬಯಕೆಗಳಿಗೆ ಅವರ ಅಪೇಕ್ಷೆಗೆ ತಕ್ಕಂತೆ ಆ ಪೂರೈಕೆ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮ ಸಹಕಾರಿ ಸಂಘದ ಮೇಲಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ವಸಂತ್ ಕುಮಾರ್ ಅಯ್ಯವರು, ಹಾಗೆ ಹಿರಿಯರಾದಂಥ ಗಂಗಾಧರ್ ಅವರು, ಇವರೆಲ್ಲರ ಒಂದು ನಿರ್ದೇಶನದಲ್ಲಿ ಬಹಳ ಒಂದು ಒಗ್ಗಟ್ಟಿನಿಂದ ನಮ್ಮ ಸಹಕಾರಿ ಸಂಘ ನಡೀತಾ ಇದೆ. ಇಲ್ಲಿ ಯಾವುದೇ ರಾಜಕೀಯಗಳಿಲ್ಲ. ನಮ್ಮದು ಉದ್ದೇಶ ಇಷ್ಟೇ, ಗ್ರಾಮದ ರೈತರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು, ಅವರಿಗೆ ಬೇಕಾದಂಥ ಒಂದು ಏನು ಸೌಲಭ್ಯಗಳನ್ನು ಪೂರೈಸಿಕೊಡುವುದಷ್ಟೇ ನಮ್ಮ ಪ್ರಾಮುಖ್ಯವಾದಂಥ ಧ್ಯೇಯ. ಇನ್ನು ಮುಂದೆ ಕೂಡ ನಮಗೆ ಇನ್ನೂ ವ್ಯಾಪಾರ ವಿಭಾಗದಲ್ಲಿ ಹೆಚ್ಚಿನ ಒಂದು ಏನು ಅಭಿವೃದ್ಧಿಯನ್ನು ಮಾಡಿ ಗ್ರಾಮದ ಜನರಿಗೆ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ನಮ್ಮ ಸಂಘದ ಒಂದು ಆರ್ಥಿಕವಾಗಿ ಲಾಭಾಂಶದತ್ತ ಕೊಂಡೊಯ್ಯುವುದು ಕೂಡ ನಮ್ಮ ಧ್ಯೇಯ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಸಾಲ ನೀಡಿಕೆಯಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಹೆಚ್ಚಿನ ಪ್ರಗತಿಯನ್ನು ನಾವು ಮಾಡಿ ಬ್ಯಾಂಕನ್ನು ಲಾಭದತ್ತ ಕೊಂಡೊಯ್ದು ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಡಿವಿಡೆಂಟನ್ನು, ಲಾಭಾಂಶವನ್ನು ಹಂಚಿಕೆ ಮಾಡುವುದರ ಮೂಲಕ ನಮ್ಮ ಬ್ಯಾಂಕಿನ ಪ್ರಗತಿಯನ್ನು ಮಾಡಬೇಕು ಅಂತೇಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಆಡಳಿತ ಮಂಡಳಿಯವರು ಈ ಬಗ್ಗೆ ನಿರ್ಧಾರ ಮಾಡಿದ್ದೇವೆ. ಹಾಗೂ ಇನ್ನೂ ನಮ್ಮ ಬ್ರ್ಯಾಂಚಿನಲ್ಲಿರ್ಬೋದು, ನಮ್ಮ ಅಂಕದಡ್ಕ ಪಾಲ್ತಾಳು ಗ್ರಾಮದ ಅಂಕದಡ್ಕ ಬ್ರ್ಯಾಂಚಿನಲ್ಲಿರ್ಬೋದು, ಅಲ್ಲಿಯ ಜನರಿಗೂ ಕೂಡ ಇನ್ನು ಹೆಚ್ಚಿನ ಸೌಲಭ್ಯಗಳನ್ನು ನೀಡಿ ಎಲ್ಲ ರೈತರ ಒಂದು ಅವರ ಅಪೇಕ್ಷೆಯನ್ನು ಅವರ ಒಂದು ಇದನ್ನು ಪೂರ್ಣಗೊಳಿಸುವುದಾಗಿ ನಾವೆಲ್ಲ ಆಡಳಿತ ಮಂಡಳಿಯಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ. ಇಂದು ನಮ್ಮ ಕುಳ್ತಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ಕೆ ಎಸ್ ವೆಂಕಟರಮಣಗೌಡರು ಉಳಿದ ಅವಧಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆ ಎಸ್ ವೆಂಕಟರಮಣಗೌಡರು ನಮ್ಮ ಕುಳ್ತಿಗೆ ಸೊಸೈಟಿಯ ಈಗ ಮೂರನೇ ಸಾರಿಗೆ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತುಂಬ ಅನುಭವಿ ಇದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಅವಧಿಯಲ್ಲಿ ನಮ್ಮ ಸಂಘದ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂಥೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಮುಂದಿನ ಆಡಳಿತ ಮಂಡಳಿಯ ಬರುವ ತಿಂಗಳು 22ನೇ ತಾರೀಕು ನಮ್ಮ ಮಹಾಸಭೆ ನಡೀಲಿಕ್ಕಿದೆ. ಆ ಮಹಾಸಭೆಯಲ್ಲಿ ನಮ್ಮ ಈಗಾಗಲೇ ನಾನು ಕಳೆದ 3 ವರ್ಷದ ಅವಧಿಯಲ್ಲಿ ಅಧ್ಯಕ್ಷನಾದ ಇದ್ದ ಅವಧಿಯಲ್ಲಿ ನಮ್ಮೆಲ್ಲ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ನನ್ನೊಂದಿಗೆ ಕೈಜೋಡಿಸಿ ಸಂಘದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಇನ್ನು ಮುಂದೆಯೂ ಕೂಡ ನಮ್ಮ ಕೆ ಎಸ್ ವೆಂಕಟರಮಣಗೌಡರ ನಾಯಕತ್ವದಲ್ಲಿ ನಮ್ಮೆಲ್ಲ ಈ ಸಂಘದ ಪ್ರಗತಿಯಲ್ಲಿ ನಾವೆಲ್ಲ ಕೈಜೋಡಿಸಬೇಕು ಅಂತೇಳುವಂಥ ಅವರಿಗೆಲ್ಲ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಈಗಾಗಲೇ ನಮ್ಮ ಈ ಸಂಘದ ಸಭಾಭವನದ ಕಾರ್ಯಕ್ರಮ ಇದು ಅದರ ಯೋಜನೆಯು ಕೂಡ ಈ ವರ್ಷ ನಮ್ಮ ಈ ಅವಧಿ ಪೂರ್ಣವಾಗುವಾಗ ಅದು ಕೂಡ ಜಾರಿಯಲ್ಲಿ ಇದಾಗ್ತದೆ. ಹಾಗೆ ನಮ್ಮ ಅಂಗಳಕ್ಕೆ ಇಂಟರ್ಲಾಕ್ ಸೌಲಭ್ಯವನ್ನು ಈ ಅವಧಿಯಲ್ಲಿ ಮಾಡೋರಿದ್ದೇವೆ. ಹಾಗಾಗಿ ಸಂಘದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ಕೆ ಎಸ್ ವೆಂಕಟರಮಣಗೌಡರ ಅವಧಿಯಲ್ಲಿ ನಾವು ಅದನ್ನು ಪೂರೈಸುವವರಿದ್ದೇವೆ. ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಸದಸ್ಯರಿಗೆ ಸಕಾಲದಲ್ಲಿ ಆರ್ಥಿಕ ಅವರ ಏನು ಆರ್ಥಿಕ ಅಗತ್ಯಗಳಿದ್ದಾವೆ ಅವುಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕೂಡ ನಮ್ಮ ಆಡಳಿತ ಮಂಡಳಿ ಸರ್ವ ಪ್ರಯತ್ನವನ್ನು ಮಾಡ್ತದೆ ಅಂತೇಳುವಂಥ ಭರವಸೆಯನ್ನು ಕೊಡ್ತಾ ಅವರಿಗೆ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ, ಅವರ ಅವಧಿಯಲ್ಲಿ ಅವರು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಸಂಘದ ಅಭಿವೃದ್ಧಿಗೆ ಅವರೊಟ್ಟಿಗೆ ಎಲ್ಲ ನಾವೆಲ್ಲ ನಿರ್ದೇಶಕರು ಕೈಜೋಡಿಸ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಡ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ